ಎಲ್ರಿಗೂ ನಮಸ್ಕಾರ. ನಾನು ಚಾರ್ಟರ್ಡ್ ಅಕೌಂಟೆಂಟ್ ನಾಗರಾಜ್ ಆಚಾರ್. ಓನರ್ ಯಾರಿರ್ತಾರೆ ಅವ್ರ ಜೊತೆ ಡೈರೆಕ್ಟಾಗಿ ರೆಂಟಲ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಇಬ್ಬರು ವಿಟ್ನೆಸ್ಗಳ ಅವಶ್ಯಕತೆ ಬರುತ್ತೆ. ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸ್ಗೆ ಬೇಕಾಗುವಂತಹ ಒಂದು ಮೂಲ ದಾಖಲೆ, ಇನ್ನಿತರ ದಾಖಲೆಗಳು ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಬೇಕಾಗುತ್ತೆ. ಅದು ಯಾವುದಲ್ಲ ಅಂತಂದರೆ, ಸರ್ ಇವಾಗ ಹೊಸದಾಗಿ ಶಾಪ್ ಓಪನ್ ಮಾಡಬೇಕು ಅಂತಂದಿರ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಬಟ್ಟೆ ಅಂಗಡಿ ಇರ್ಬೋದು, ಇನ್ನು ಬೇರೆ ಶೋರೂಮ್ಗಳು ಇರ್ಬೋದು, ಮೊಬೈಲ್ ಅಂಗಡಿಗಳು ಇರ್ಬೋದು, ಇದನ್ನ ಓಪನ್ ಮಾಡ್ಕೋಬೇಕು ಅಂತ ಇರ್ತಾರೆ. ಅವ್ರಿಗೆಲ್ಲ ಏನ್ ರಿಜಿಸ್ಟ್ರೇಷನ್ಸ್ ಮಾಡಿಸ್ಬೇಕಾಗತ್ತೆ, ಇನ್ ಕೇಸ್ ಅವ್ರು ಏನಾದ್ರು ಮುಂದೆ ಲೋನ್ ಅಪ್ಲೈ ಮಾಡಬೇಕು ಆ ತರದ ಏನಾದರೂ ಬಂದ್ರೆ, ಸೊ ಅದಕ್ಕೆಲ್ಲ ಏನ್ ಇಂಪಾರ್ಟೆಂಟ್ ಆಗಿ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್, ಯಾವ ತರ ಬೇಕಾಗುತ್ತೆ? ಒಂದು ಮುಖ್ಯವಾಗಿ ಒಂದು ಸಂಸ್ಥೆಯನ್ನ ಒಂದು ವ್ಯವಹಾರವನ್ನ ಆರಂಭಿಸುವಂತ ಒಂದು ಸಂದರ್ಭದಲ್ಲಿ ಪ್ರಥಮವಾಗಿ ಬಹುಶಃ ಒಂದು ಸ್ಥಳವನ್ನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಆದವರು ಅಂತವರು ಆಗುವಂತವರು ಪ್ರಥಮವಾಗಿ ಒಂದು ಸ್ಥಳವನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ರೆಂಟಲ್ ಅಗ್ರಿಮೆಂಟ್ ಅಂತ ಒಂದು ಮಾಡ್ಕೋಬೇಕಾಗುತ್ತೆ. ಓನರ್ ಜೊತೆ, ಓನರ್ ಯಾರಿರ್ತಾರೆ ಅವ್ರ ಜೊತೆ ಡೈರೆಕ್ಟಾಗಿ ರೆಂಟಲ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಅವರ ಒಂದು ಎಲೆಕ್ಟ್ರಿಸಿಟಿ ಬಿಲ್ನ ಏನಿದೆ ಅದನ್ನ ತಗೊಂಡು ಹಾಗಾಗಿ ಒಂದು ರೆಂಟಲ್ ಅಗ್ರಿಮೆಂಟ್ ಅಂತ ಮಾಡಬೇಕಾಗತ್ತೆ. ಅದು ಒಂದು ಸಂಸ್ಥೆಯ ನಡುವೆ ಹಾಗೂ ಆ ಮಾಲೀಕನ ನಡುವೆ ಒಂದು ರೆಂಟಲ್ ಅಗ್ರಿಮೆಂಟ್ ಅಂತ ಮಾಡಬೇಕಾಗತ್ತೆ. ತದನಂತರ ಅಲ್ಲಿ ಅವರ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಕೂಡ ತಗೋಬೇಕಾಗತ್ತೆ. ಆ ರೆಂಟಲ್ ಅಗ್ರಿಮೆಂಟ್ಗೆ ಮುಖ್ಯವಾಗಿ ಎಲ್ಲ ಕಂಟೆಂಟ್ಸ್ಗಳು ಕೂಡ ಬಂದು ನಂತರ ವಿಟ್ನೆಸ್ ಕೂಡ ಸಂಪೂರ್ಣವಾಗಿ ಇಬ್ಬರು ವಿಟ್ನೆಸ್ಗಳ ಅವಶ್ಯಕತೆ ಬರುತ್ತೆ. ಸೊ ಇದು ಮುಖ್ಯವಾಗಿ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸ್ಗೆ ಬೇಕಾಗುವಂತಹ ಒಂದು ಮೂಲ ದಾಖಲೆ. ಒಂದು ರೆಂಟಲ್ ಅಗ್ರಿಮೆಂಟ್ ಏನಿದೆ ಪ್ಲಸ್ ಒಂದು ಎಲೆಕ್ಟ್ರಿಸಿಟಿ ಬಿಲ್. ಎಲೆಕ್ಟ್ರಿಸಿಟಿ ಬಿಲ್ ಯಾಕೆ ಬೇಕು ಅಂತ ಹೇಳಿದರೆ, ಇಲ್ಲಿ ಆ ಓನರ್ ಅವರು ಅಂತ ಕನ್ಫರ್ಮ್ ಮಾಡೋದಕ್ಕೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ ಏನಿರ್ತಾರೆ ಅವರು ಎಲೆಕ್ಟ್ರಿಸಿಟಿ ಬಿಲ್ನ ಕಂಪಲ್ಸರಿಯಾಗಿ ಕೇಳ್ತಾರೆ. ಸೊ ಇಲ್ಲಿ ಈ ಎರಡು ದಾಖಲೆಗಳು ಬಹಳ ಬಹಳ ಮುಖ್ಯ ಆಗುತ್ತೆ. ಇದು ರೆಂಟಲ್ ಅಗ್ರಿಮೆಂಟ್ ವಿಚಾರಕ್ಕೆ ಬಂದಾಗ, ಇದಲ್ಲದೆ ಕೂಡ ಇನ್ನಿತರ ದಾಖಲೆಗಳು ಕೂಡ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಬೇಕಾಗುತ್ತೆ. ಅದು ಯಾವುದಲ್ಲ ಅಂತಂದರೆ, ಒಂದು ಆಧಾರ್ ಕಾರ್ಡ್. ಯಾವಾಗ ಇತ್ತೀಚೆಗೆ ಬಹುಶಃ ಆಧಾರ್ ಕಾರ್ಡ್ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಮ್ಯಾಂಡೇಟರಿ ಮಾಡಿರೋದ್ರಿಂದ ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಏನಿದೆ ಅದು ಆಕ್ಟಿವ್ ಆಗಿರಬೇಕಾಗತ್ತೆ, ಅದಕ್ಕೆ ಒ ಟಿ ಪಿಗಳು ಬರುತ್ತೆ. ಹಾಗಾಗಿ ಅಲ್ಲಿ ಆಧಾರ್ ಕಾರ್ಡ್ಗೆ ಅವರ ಪ್ರಸ್ತುತ ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ಕೂಡ, ಮೊಬೈಲ್ ಸಂಖ್ಯೆ ಕೂಡ ಲಿಂಕ್ ಆಗಿರಬೇಕಾಗತ್ತೆ. ಸೊ ಅಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕ್ಯಾನ್ಸಲ್ಡ್ ಚೆಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಬೇಕಾಗುತ್ತೆ. ಇದಲ್ಲದೆ ನಾವು ಅನೇಕ ಮಾಹಿತಿಗಳನ್ನು ನಾವು ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸ್ ಮಾಡುವಾಗ ತಗೋಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಆ ವ್ಯವಹಾರದ ಸ್ವರೂಪ ಅಂತ ಏನು ಹೇಳ್ತೀವಿ, ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಆಫ್ ದ ಬಿಸ್ನೆಸ್ ಕೂಡ ನಾವು ಅಲ್ಲಿ ನಮೂದಿಸಬೇಕಾಗತ್ತೆ. ಯಾವ್ಯಾವ ಪ್ರಾಡಕ್ಟ್ನ ನಾವು ಡೀಲ್ ಮಾಡ್ತಾ ಇದ್ದೀವಿ, ಯಾವ್ಯಾವ ಸರ್ವಿಸಸ್ನ ನಾವು ಆಫರ್ ಮಾಡ್ತಾ ಇದ್ದೀವಿ ಅನ್ನುವಂಥ ಬಗ್ಗೆ ಕೂಡ ಅಲ್ಲಿ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಸಂಪೂರ್ಣವಾದ ಆ ಬಿಸ್ನೆಸ್ ಮ್ಯಾನ್ ಏನಿರ್ತಾರೆ ಅವರ ಸಂಪೂರ್ಣವಾದ ಮಾಹಿತಿಯನ್ನು, ಅದರ ಜೊತೆಗೆ ಆ ಬಿಲ್ಡಿಂಗ್ನ ಮಾಹಿತಿಯನ್ನು ಕೂಡ ನಾವಲ್ಲಿ ನೀಡಬೇಕಾಗುತ್ತೆ. ಅದರಲ್ಲಿ ಈ ಟ್ಯಾಕ್ಸ್ ಪೇಯ್ಡ್ ರಿಸಿಟ್, ಓನರ್ ಆ ಬಿಲ್ಡಿಂಗ್ ಓನರ್ ಏನಿರ್ತಾರೆ ಅವರ ಆ ಬಿ ಬಿ ಎಂ ಪಿ ಟ್ಯಾಕ್ಸ್ ಪೇಯ್ಡ್ ಅಥವಾ ಮುನ್ಸಿಪಾಲ್ಟಿ ಟ್ಯಾಕ್ಸ್ ಪೇಯ್ಡ್ ಅಥವಾ ಪಂಚಾಯಿತಿ ಟ್ಯಾಕ್ಸ್ ರಶೀದಿಯನ್ನು ಯಾವುದು ಅಪ್ಲೈ ಆಗುತ್ತೆ ಅದನ್ನು ಕೂಡ ಅಲ್ಲಿ ನಾವು ಅದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಎಲ್ಲ ದಾಖಲೆಗಳನ್ನು ನಾವು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಿದಾಗ ಅದು ಪ್ರಾಪರ್ ಆಫೀಸರ್ಸ್ ಯಾರಿರ್ತಾರೆ ಅವರಿಗೆ ಅದು ವರ್ಗಾವಣೆ ಆಗುತ್ತೆ. ಅಲ್ಲಿಂದ ಆ ಆಫೀಸರ್ ಇನ್ಸ್ಪೆಕ್ಷನ್ ಕೂಡ ಬರ್ತಾರೆ. ಪ್ರಸ್ತುತ ಆ ಸ್ಥಳ ಯಾವುದಿದೆ ಅಲ್ಲಿ ಬಂದಾಗ ಆ ಸ್ಥಳದಲ್ಲಿ ಒಂದು ನೇಮ್ ಬೋರ್ಡ್ ಕೂಡ ಇಡಬೇಕಾಗುತ್ತೆ. ಆ ನೇಮ್ ಬೋರ್ಡನ್ನು ಬಂದು ಅವರು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಪರಿವೀಕ್ಷಣೆ ಮಾಡಿದ ನಂತರ ಎಲ್ಲ ಸರಿಯಾದ ಎಲ್ಲ ದಾಖಲೆಗಳು ಸರಿಯಾಗಿ ಕಂಡು ಬಂದಲ್ಲಿ ಅವನಿಗೆ ಆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ಸ್ನ ಅವರು ಅಲಾಟ್ ಮಾಡ್ತಾರೆ. ಹಾಗಾಗಿ ಅಲ್ಲಿಂದ ಜಿ ಎಸ್ ಟಿ ಸರ್ಟಿಫಿಕೇಟ್ ಕೂಡ ಬಂದ್ಬಿಡುತ್ತೆ. ಇದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ನ ಒಂದು ಸಂಪೂರ್ಣ ವಿವರ ನಿಮ್ಮ ಮುಂದೆ. ಥ್ಯಾಂಕ್ ಯು.